ಕೆಜಿ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಸತ್ಕಾರ. ಅಥಣಿ ತಾಲೂಕಿನ ಐಗಳಿ ಗ್ರಾಮದ ಪಿಯು ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಪಾಸಾದ ದಲಿತ ವಿದ್ಯಾರ್ಥಿಗಳಿಗೆ ಗ್ರಾಮದ ಪ್ರತಿಷ್ಠಿತವಾದ ಸಿಕೆಜಿ ಫೌಂಡೇಶನ್ ವತಿಯಿಂದ ಸತ್ಕಾರ ಸಮಾರಂಭ ಹಾಗೂ ಗೌರವ ದಿನ ನೀಡುವ ಮೂಲಕ ಕಾರ್ಯಕ್ರಮ ಶುಕ್ರವಾರ ಡಾ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆಯಿತು. 2023-24 ಸಾಲಿನಲ್ಲಿ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾದ ಶ್ರೇಯಸ್ ಕಾಂಬ್ಳೆ, ಪುನೀತ್ ಸಿಂಗಿ, ಪ್ರಿಯಾಂಕಾ ಗದಾಡಿ, ಆದಿತ್ಯ ಕಾಂಬ್ಳೆ, ರಾಹುಲ್ ಗದಾಡೆ, ವಿಠಲ್ ಮಾದರ್, ಅಕ್ಷಯ್ ಮಾದರ್, ಬಸವರಾಜ್ ಮಾದರ್, ಸಂಪತ್ ಮಾದರ್, ರಾಧಿಕಾ ಸಿಂಗ್, ಋತಿಕಾ ಗದಾಡೆ, ಪ್ರತೀಕ ಗದಾಡೆ, ರೀನಾ ಜಮಖಂಡಿ, ಪೂರ್ಣಿಮಾ ಕಾಂಬ್ಳೆ, ಕೀರ್ತಿ ಕಾಂಬ್ಳೆ, ಕಾವ್ಯಾಂಜಲಿ ಕಾಂಬ್ಳೆ ವಿದ್ಯಾರ್ಥಿಗಳಿಗೆ 2000 ಸಹಾಯಧನ ಹಾಗೂ ಸತ್ಕಾರ ಮಾಡಿ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಐಪಿಎಸ್ ಅಧಿಕಾರಿ ರವೀಂದ್ರ ಗಡಾದೆ ಅವರು ಭಾಗಿಯಾಗಿ ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನಿರ್ದಿಷ್ಟವಾದ ಗುರಿಯನ್ನ ಇಟ್ಟುಕೊಂಡು ಕನಸು ಕಾಣಬೇಕು. ನಮ್ಮ ಗುರಿ ಮುಟ್ಟುವವರೆಗೂ ಹಗಲಿರುಳು ಪ್ರಯತ್ನ ಪಡಬೇಕು. ನಾವು ಮಲಗಿದ್ದಾಗ ಕಾಣುವ ಕನಸು ವ್ಯರ್ಥವಾಗುತ್ತದೆ. ನಾವು ಕಾಣುವ ಕನಸು ನಮ್ಮ ನಿದ್ದೆ ಹತ್ತಬಾರದು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಇವು ನಮ್ಮ ಜೀವನದ ಮೊದಲ ಮೆಟ್ಟಿಲುಗಳು. ಹುಟ್ಟಿದ ಮಗು ಅಂಬೆಗಾಲು ಇಟ್ಟು ಮೇಲಕ್ಕೇರಿದ ಹಾಗೆ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ನನಗೆ ಕಡಿಮೆ ಅಂಕ ಬಂತು ಎಂದು ಕುಗ್ಗದೆ, ಹೆಚ್ಚು ಅಂಕ ಬಂತು ಎಂದು ಹಿಗ್ಗದೆ ನಮ್ಮ ಮುಂದಿನ ನಿರ್ದಿಷ್ಟವಾದ ಗುರಿಯ ಕಡೆ ಗಮನವಿರಬೇಕು. ಗುರಿ ಇಲ್ಲದ ವ್ಯಕ್ತಿಯು ಏನು ಸಾಧಿಸಲು ಸಾಧ್ಯವಿಲ್ಲ. ಈಗಿನ ಹೆಣ್ಣು ಮಕ್ಕಳು ಐಎಎಸ್, ಐಪಿಎಸ್, ಕೆಎಎಸ್ ಹಾಗೂ ರಾಜಕೀಯ ರಂಗದಲ್ಲಿ ಮುಂದೆ ಇದ್ದಾರೆ. ನಾವು ಎಷ್ಟೇ ಕಲಿತರೂ ನಮಗೆ ಮನೆ ಕೆಲಸ ತಪ್ಪಿದ್ದಲ್ಲ ಎಂದು ತಿಳಿಯಬಾರದು. ನೀವು ಕೂಡ ಒಂದು ನಿರ್ದಿಷ್ಟವಾದ ಗುರಿಯನ್ನ ಇಟ್ಟುಕೊಂಡು ಓದಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ನಾವು ಏನ ಕನಸು ಕಾಣ್ತೀವಲ್ಲ, ಮನ್ಕೊಂಡ ಕನಸು ಕಾಣೋದಲ್ಲ, ಕನಸು ಯಾವ ರೀತಿ ಇರ್ಬೇಕು, ನಾವು ಕಾಮ ಕನಸು ಹಾಕಿರ್ಬೇಕಾದ್ರೆ ನಾವು ನಿದ್ದೆ ಹತ್ತಬಾರ್ದು. ಅಂದರೆ ನಾವು ಏನಾದ್ರು ಒಂದು ಗೋಲ್ ಸೆಟ್ ಮಾಡಿದಾಗ, ಒಂದು ಗುರಿಯನ್ನು ನಿರ್ಧರಿಸಿದಾಗ, ಮುಟ್ಲೇಬೇಕಂದಾಗ ಅದ್ರ ಹಗಲಿರು ನಾವು ಅದನ್ನು ಮುಟ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಅದಕ್ಕಂತ ಡ್ರೀಮ್ ಅಂತ, ಅದನ್ನು ಕನಸು ಅಂತ. ನೀವು ಮನ್ಕೊಂಡ ಕನಸು ಕೊಡೋದಲ್ಲ, ಅದನ್ನ ಎಲ್ಲ ಕೊಡ್ತವೆ. ಅದಕ್ಕೆ ನೀವು ಒಂದು ಕನಸು ಕಾಣಿ, ಒಂದು ಗುರಿ ಇಡಿ, ಅದನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನೀವು ಏನು ಟೆಂತ್ ಸೆಕೆಂಡ್ ಇಯರ್ ಮಾಡಿದ್ರಲ್ಲ, ಇದು ಫಸ್ಟ್ ಸೆಕೆಂಡ್ ಸ್ಟೆಪ್ ಆಗಿತ್ತು. ಈ ಟೆಂತ್ ಫಸ್ಟ್ ಪಾಸ್ ಆದವರು ಫಸ್ಟ್ ಸ್ಟೆಪ್ ಪಾಸ್ ಆದವರು, ಇದನ್ನಾದಂಗೆ ಈಗ ಮಕ್ಕಳು ಅಂಬೇಗಾರ ಆಗ್ತಿರ್ತಾರಲ್ಲ ಹಂಗಿದ್ದಂಗೆ. ಅದು ಸೆಕೆಂಡ್ ಇಯರ್ ಪಾಸ್ ಆದವರು ಸ್ವಲ್ಪ ಎದ್ದಿತ್ತು ಎದ್ದಿರಲಿಕ್ಕೆ ಪ್ರಯತ್ನ ಮಾಡುವಂಥ ಪ್ರಯತ್ನ ಅದು. ಅದಕ್ಕೆ ನೀವು ಟೆಂತ್ ನನಗೆ ಇಷ್ಟೇ ಪರ್ಸೆಂಟೇಜ್ ಬಂತು, ನನಗೆ ಜಾಸ್ತಿ ಬಂತು ಅಂತ ನಿಮ್ಗೆ ಏನು ಬೇಡ. ಮುಂದೆ ಏನಿದೆ ಸೆಕೆಂಡ್ ಇಯರ್ ಆದಂತ, ಸೆಕೆಂಡ್ ಇಯರ್ ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಆಮೇಲೆ ಮುಂದಿನ ಗೋಲ್ ಏನಿದೆ, ನಿಮ್ದು ಏನು ಉದ್ದೇಶ ಏನಿದೆ, ಏನು ಮಾಡಬೇಕು ಅನ್ನೋದಿದೆ, ಅದನ್ನು ತೆರಾಗಿಟ್ಕೊಂಡು ಓದ್ಬೇಕು. ನೀವು ಸುಮ್ಮನೆ ಏನೋ ಕಾಕಾಚಾರ ಮನೆಯವ್ರು ಹೇಳ್ತಾರಂತ ಓದಕ್ಕೆ ಹೋಗಬೇಡಿ. ಏನಾದರೂ ಒಂದು ಗೋಲ್ ಸೆಟ್ ಮಾಡಬೇಕು, ಇದನ್ನೇ ಮಾಡ್ತಾರಂದಾಗ ನೀವು ಮಾಡೇ ಮಾಡ್ತೀರ. ನೀವು ಆಗಲಿಲ್ಲ ಅಂದರೆ, ನಿಮ್ಮ ಗೋಲ್ ಸೆಟ್ ಮಾಡಿಲ್ಲ ಅಂದರೆ ನೀವು ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಎಲ್ಲರ ಜೊತೆ ಓದ್ತೀರ, ಕುಂತೀರ ಕಾಲೇಜಲ್ಲಿ, ಗಲಾಟೆ ಮಾಡ್ತೀರ, ದನಿಗೆ ಮಾಡ್ತೀರ, ನೀವೇನು ತೆರಾಗಿರ್ಬೋದಿರ ಅದು ಎಂಜಾಯ್ ಅಂತ ಹೇಳ್ತೀರ. ಆಮೇಲೆ ಇನ್ನೊಂದೇನು ತೆರಾಗಿದೆ, ನಿಮ್ಗೆಲ್ಲ ಹೇಳ್ತಾರೆ ಏನು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್, ನಿಮ್ಮ ಅರ್ಥ ಬೇರೆ ಇದೆ. ಇದು ಯಾರಕ್ಕೆ ಹೇಳಿದ್ರೆ ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್, ಇಲ್ಲ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಯಾಕಂದ್ರೆ ನಾವು ಮುಂದಿನ ಫ್ಯೂಚರ್ ಏನು ನಾವು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದೀವಿ, ಅದಕ್ಕೆ ಇದು ಸ್ಟೂಡೆಂಟ್ ಲೈಫ್ ಅದನ್ನು ಯೂಸ್ ಮಾಡ್ಕೋಬೇಕು. ಅವಾಗ ಮಾತ್ರ ನಿಮ್ದು ಮುಂದಿನ ಏನು ಫ್ಯೂಚರ್ ಇದೆ ಅವಾಗ ಮಾತ್ರ ಗೋಲ್ಡನ್ ಲೈಫ್ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಓದಿ. ಈಗ ನೋಡಿ ಹೆಣ್ಮಕ್ಳು ಎದುರದಲ್ಲಿ ಹಿಂದಿಲ್ಲ, ಈಗ ಟೆಂತು ಪಿ ಯು ಸಿ ಎಲ್ಲದರಲ್ಲಿ ಫಸ್ಟ್ ಬಂದವರೇ ಹೆಣ್ಮಕ್ಳು. ಅದಕ್ಕೆ ನಾವು ಹೆಣ್ಮಕ್ಳು ನಮ್ದೇನಿದೆ ಹಂಗಿಲ್ಲ, ಅಥವಾ ನಮ್ಮ ಮದುವೆ ಮಾಡ್ಕೊತಾರೆ ಕಸಂಶಿ ತೋರಿಸ್ಲಾಕಸ್ತಾರೆ, ಅದಿಲ್ಲ. ಚೆನ್ನಾಗಿ ಹೋದ್ರೆ ಎಲ್ಲ ಫೀಲ್ಡ್ ಅದಾರೆ ಹೆಣ್ಮಕ್ಳು. ಈ ಸಂದರ್ಭದಲ್ಲಿ ಸಿಕೆಜಿ ಫೌಂಡೇಶನ್ ಅಧ್ಯಕ್ಷರು, ಸಮಾಜದ ಹಿರಿಯರಾದ ಕಾಶಿನಾಥ್ ಗಡಾದೆ, ರಾಮಪ್ಪ ಕಾಂಬ್ಳೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕುಮಾರ್ ಸಿಂಗಿ, ಪ್ರಕಾಶ್ ಕಾಂಬ್ಳೆ, ರವಿ ದೊಡ್ಮನಿ, ಅಪ್ಪ ಸಾಬ್ ಸಿಂಗಿ, ಸಂಜು ನಾಗರಾಳೆ, ಸಂದೀಪ್ ಕಾಂಬ್ಳೆ, ಅರುಣ್ ಕಾಂಬ್ಳೆ ಮುಂತಾದವರು ಉಪಸ್ಥಿತರಿದ್ದರು. ವರ್ಷಾ ಗಡಾದೆ ಅವರು ವಿದ್ಯಾರ್ಥಿಗಳಿಗೆ ಸತ್ಕಾರ ಮಾಡಿದರು. ಮಾಂತೇಶ್ ಕಾಂಬ್ಳೆ ಶಿಕ್ಷಕರು ಸ್ವಾಗತಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್, ಆಕಾಶ ಮಾದರ್, ಭಾರತ ವೈಭವ ನ್ಯೂಸ್, ಐಗಳಿ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯರ್ ರೆಸ್ಯೂಮೆ ಟು 9482633333. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಫಾಸ್ಟ್ ಗ್ರೋಯಿಂಗ್ ಚಾನೆಲ್ ಬಿವಿ ನ್ಯೂಸ್, ವಾಯ್ಸ್ ಆಫ್ ದ ಪೀಪಲ್.